ವರ್ಷದಲ್ಲಿ 12-13 ಶಿವರಾತ್ರಿಗಳು ಬರುತ್ತವೆ. ಅಮಾವಾಸ್ಯೆಯ ಹಿಂದಿನ ದಿನ ತಿಂಗಳಿನ ಅತ್ಯಂತ ಹೆಚ್ಚು ಕತ್ತಲಿನ ರಾತ್ರಿ. ಮಾಘಮಾಸದಲ್ಲಿ ಬರೋ ಈ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತಾರೆ. ಯಾಕಂದರೆ ಈ ದಿನ ಜೀವಶಕ್ತಿಯಲ್ಲಿ ಒಂದು ತೀವ್ರವಾದ ಉತ್ಕರ್ಷ ಉಂಟಾಗುತ್ತೆ. ಇದೊಂದೇ ಹಬ್ಬ, ರಾತ್ರಿಯಿಡೀ ನಡೆಯುತ್ತೆ ಮತ್ತು ಇಷ್ಟೊಂದು ಜನರನ್ನು ರಾತ್ರಿಯಿಡೀ ತಲ್ಲೀನವಾಗಿಡುತ್ತೆ. ಅಂದು ಈಶ ಯೋಗ ಕೇಂದ್ರಕ್ಕೆ ಬರುವ ಭಕ್ತಾದಿಗಳು ರುದ್ರಾಕ್ಷ ಪ್ರಸಾದ ಮತ್ತು ಸರ್ಪಸೂತ್ರವನ್ನು ಸ್ವೀಕರಿಸುತ್ತಾರೆ. ರುದ್ರಾಕ್ಷವು ಆದಿಯೋಗಿಯನ್ನು ಕಳೆದೊಂದು ವರ್ಷದಿಂದ ಅಲಂಕರಿಸಿದ್ದ 1,08,000 ರುದ್ರಾಕ್ಷಮಣಿಗಳಲ್ಲೊಂದು. ತಾಮ್ರದ ಸರ್ಪಸೂತ್ರವನ್ನು ಸ್ಥಿರತೆ ಮತ್ತು ಶ್ರೇಯಸ್ಸಿಗಾಗಿ ಎಡಗೈನ ಉಂಗುರದ ಬೆರಳಿನಲ್ಲಿ ತೊಡಬೇಕು. ಈ ವರ್ಷ ಪ್ರಪ್ರಥಮ ಬಾರಿಗೆ ಸದ್ಗುರುಗಳು ಶಿವಯಾತ್ರೆಯನ್ನು ಅರ್ಪಿಸುತ್ತಿದ್ದಾರೆ. ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಭಕ್ತಾದಿಗಳು ವೆಳ್ಳಿಯಂಗಿರಿ ಬೆಟ್ಟದ ತಪ್ಪಲಿಗೆ ಯಾತ್ರೆ ಕೈಗೊಳ್ಳಬಹುದು. ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು ಭಕ್ತರಿಗೆ ಒಂದು ಸಾಧನೆಯನ್ನು ನೀಡಲಾಗುವುದು. ಯಾತ್ರೆಯನ್ನು ಕಾಲ್ನಡಿಗೆಯಲ್ಲಿ, ಸೈಕಲ್ನಲ್ಲಿ ಅಥವಾ ಎತ್ತಿನ ಗಾಡಿಯಲ್ಲಿ ಕೈಗೊಳ್ಳಬಹುದು. ಭಕ್ತಾದಿಗಳು ಆದಿಯೋಗಿ ಪ್ರದಕ್ಷಿಣೆಯನ್ನು ಕೈಗೊಳ್ಳಬಹುದು. ಇದು ಆದಿಯೋಗಿಯ ಅನುಗ್ರಹಕ್ಕೆ ಪಾತ್ರರಾಗಲು ಸದ್ಗುರುಗಳು ರೂಪಿಸಿರುವ ಒಂದು ಶಕ್ತಿಶಾಲಿ ಪ್ರಕ್ರಿಯೆ. ಮಹಾಶಿವರಾತ್ರಿಗೆ ಕೆಲ ದಿನಗಳಿಗೆ ಮುಂಚಿತವಾಗಿ ಯಕ್ಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಂಗೀತ ನೃತ್ಯಗಳ ಒಂದು ಹಬ್ಬವಾಗಿರುವ ಇದು ಜಗತ್ತಿನ ಖ್ಯಾತ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಕಲಾವಿದರನ್ನು ಪ್ರಸ್ತುತಪಡಿಸುತ್ತದೆ.